ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದಲ್ಲಿ 98% ಜನಗಳು ಕೇವಲ 2% ಜನಗಳ ಉದ್ಧಾರಕ್ಕಾಗಿ ಅಥವಾ ಅವರ ಸಕ್ಸಸ್ಗಾಗಿ ತಮ್ಮ ಸಮಯನ ಹಾಳು ಮಾಡ್ತಾರೆ. ಇದು ಸತ್ಯ ಕೂಡ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ತಗೊಂಬಂದಿದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಏನು ತಪ್ಪನ್ನ ಮಾಡ್ತಾ ಇದ್ದೀವಿ, ಯಾಕೆ ಸಕ್ಸಸ್ ಆಗ್ತಿಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಕೊನೆ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಯಾಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ, ಕೇವಲ 2% ಜನಕ್ಕಾಗಿ 98% ಜನ ತಮ್ಮ ಸಮಯನ ಹಾಳು ಮಾಡ್ಕೊತಾ ಇದ್ದಾರೆ, ಹಾಗೆ ಕಳೀತಾ ಇದ್ದಾರೆ, ಕಾರಣ ಏನು, ಯಾಕೆ ಹೀಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಈಗ ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಂದರೆ ತುಂಬ ಕಷ್ಟವಾದ ಪ್ರಶ್ನೆ ಅಲ್ಲ, ಯೋಚನೆ ಮಾಡಿ ಒಂದು ಕ್ಷಣ. ಜಗತ್ತಿನಲ್ಲಿ ಯಾರಾದರೂ ಟಿವಿನ ನೋಡ್ತಾ ಜೀವನ ಪೂರ್ತಿ ಅವರ ಎಂಟರ್ಟೈನ್ಮೆಂಟಲ್ಲೇ ಕಳೆದು ಸಕ್ಸಸ್ ಆಗಿರುವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ, ಟಿವಿ ನೋಡ್ತಾ ಅಥವಾ ಯಾವುದೇ ಒಂದಾಗಲಿ? ಇಲ್ಲ, ನನ್ನ ಪ್ರಕಾರ ಇಲ್ಲ, ಇರ್ಬೋದೇನೋ ಗೊತ್ತಿಲ್ಲ. ಹಾಗೆ ಜಗತ್ತಿನಲ್ಲಿ ಯಾರಾದರೂ ತಮ್ಮ ಸಮಯನ ಕ್ರಿಕೆಟ್ ಅಥವಾ ಎಂಟರ್ಟೈನ್ಮೆಂಟ್ಗೆ ಮುಡುಪಾಗಿಟ್ಟು ಯಾವಾಗಲೂ ಎಂಟರ್ಟೈನ್ಮೆಂಟಲ್ಲಿ ಅಥವಾ ಮತ್ತಲ್ಲಿದ್ದು ಜೀವನನ ಆಯಾ ಕಳೀತಾ ಸಕ್ಸಸ್ ಆಗಿರೋ ವ್ಯಕ್ತಿ ಇದ್ದಾರಾ? ಖಂಡಿತ ಇಲ್ಲ. ಜೀವನದಲ್ಲಿ ಏನನ್ನು ಓದಿದೆ, ಯಾವುದೇ ಪುಸ್ತಕನ ಮುಟ್ಟಿದೆ ಅಥವಾ ಯಾರ ಮಾತನ್ನು ಕೇಳಿದೆ ಸಕ್ಸಸ್ ಆಗಿರೋವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ? ಖಂಡಿತ ಇಲ್ಲ. ಯಾಕೆ ನಾವು 98% ಜನ ಕಷ್ಟಪಡ್ತಾ ಇದ್ದೀವಿ ಅಥವಾ ನಮ್ಮ ಟೈಮ್ನ ಬೇರೆಯವ್ರಿಗೆ ಕೊಟ್ಟು ನಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೊತಾ ಇದ್ದೀವಿ ಅಂದರೆ ಗೊತ್ತಿಲ್ಲ ಕಾರಣ. ಎಲ್ಲರೂ ಹೇಳೋದು ಏನೇನೋ ಒಂದೊಂದು ರೀಸನ್ ಹೇಳ್ತಾರೆ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ನಾನೇನು ದೇವರಲ್ಲ ಅಥವಾ ನಾನೇನು ಸ್ಪೆಷಲ್ಲಾಗಿ ತಯಾರಾಗಿಲ್ಲ, ನಾನು ಕೂಡ ಟೈಮ್ ವೇಸ್ಟ್ ಮಾಡಿದ್ದೀನಿ, ನಾನು ಕೂಡ ತಪ್ಪು ಮಾಡಿದ್ದೀನಿ. ಸೊ ಇನ್ಮೇಲಾದರೂ ಬದಲಾಗೋಣ, ಇದು ಮಾಡಬಾರ್ದು. ಕಾರಣ ಏನಪ್ಪ ಅಂದರೆ ಸಿಂಪಲ್, ಕ್ರಿಕೆಟ್ ನೋಡ್ತಾ ಇರ್ತೀವಿ, 10 ನಿಮಿಷ ಅಂತೀವಿ, 1 ಗಂಟೆ ಆಗುತ್ತೆ, 1 ಗಂಟೆ 4 ಗಂಟೆ ಆಗುತ್ತೆ, ಅಷ್ಟೇ ಟೈಮ್ ಔಟ್ ಆಗುತ್ತೆ. ಓಕೆ, ಅವತ್ತಿನ ದಿನ ಮುಗೀತು. ಇನ್ಯಾವುದೋ ಮೂವಿ ನೋಡ್ತಾ ಇರ್ತೀವಿ, 10 ನಿಮಿಷ, ಮತ್ತದೇ 2.5 ಗಂಟೆ, 4 ಗಂಟೆ, ಹೀಗೆ ನಮ್ಮ ಅಮೂಲ್ಯವಾದ ಸಮಯನ ಭಗವಂತ ಪ್ರತಿಯೊಬ್ಬರಿಗೂ ಸಮವಾಗಿ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿರಾಟ್ ಕೊಹ್ಲಿ ಆಗ್ಬೋದು ಅಥವಾ ಬಿಲ್ ಗೇಟ್ಸ್ ಆಗ್ಬೋದು ಅಥವಾ ದೊಡ್ಡ ಫೇಮಸ್ ರಜನಿಕಾಂತ್ ಅವರು ಆ್ಯಕ್ಟರ್ ಆಗ್ಬೋದು ಅಥವಾ ಇನ್ಯಾರೋ ಜಾಕ್ಮಾ ಕಂಪನಿ, ಆಲಿಬಾಬಾ, ಸೊ ಈ ಥರ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ಬೋದು, ಇವರೆಲ್ಲ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ನೋಡಿಕೊಂಡು, ಟಿವಿ ನೋಡಿಕೊಂಡು, ಎಂಜಾಯ್ ಮಾಡಿಕೊಂಡು ಜೀವನದಲ್ಲಿ ಸಕ್ಸಸ್ ಆಗಿದ್ದಾರಾ? ಖಂಡಿತ ಇಲ್ಲ. ಇವರು ಯಾರು ಕೂಡ ನಮ್ಮ ಥರ ಟಿವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಮ್ಮ ಜೀವನನ ಕಳೆದಿದ್ದರೆ ಅವ್ರು ಯಾರು ಆ ಥರ ಕಂಪ್ನಿಗಳನ್ನ ಅಥವಾ ಅವ್ರು ಯಾರು ಆ ಥರ ಸಕ್ಸಸ್ನ ಗಳಿಸ್ತಾ ಇರಲಿಲ್ಲ. ಸೊ ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಬೇಕು, ಭಗವಂತ ಎಲ್ರಿಗೂ ಒಂದೇ ಟೈಮ್ ಕೊಟ್ಟಿದ್ದಾನೆ, ಎಲ್ರಿಗೂ ಒಂದೇ ಸೆಕೆಂಡು, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಬೆಳವಣಿಗೆ ಇರೋದು. ಸೊ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ನಾವು ನಮ್ಮ ಅಮೂಲ್ಯವಾದ ಸಮಯನ ಕೇವಲ 2% ಜನಗಳಿಗೆ ಸಕ್ಸಸ್ಗಾಗಿ, ಅವರ ಒಂದು ಸಕ್ಸಸ್ಗಾಗಿ ನಾವು ನಮ್ಮ ಸಮಯನ ಕೊಡ್ತಾ ಇದ್ದೀವಿ. ಹೇಗೆ ಅಂತ ಹೇಳ್ತೀರಾ? ಒಂದು ಮೂವಿ ನೋಡ್ತಾ ಇರ್ತೀರ, ಸೊ 2.5 ಗಂಟೆ 3 ಗಂಟೆ ಸ್ಪೆಂಡ್ ಮಾಡ್ತೀವಿ. ಅವರ ಒಂದು ಸಿನಿಮಾ, ಅವರ ಸಕ್ಸಸ್ ಆಗ್ತಾರೆ, ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಅವರು ಅವ್ರ ಸಿನಿಮಾನೇ ನೋಡಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಾ, ಎಷ್ಟೋ ಜನ ಅವ್ರ ಸಿನಿಮಾನೇ ನೋಡಲ್ಲ, ಯಾಕಂದರೆ ಅವ್ರ ಟೈಮ್ ಇರಲ್ಲ ಎಂಟರ್ಟೈನ್ಮೆಂಟ್ಗೆ. ಸೊ ಅವರು ನೆಕ್ಸ್ಟ್ ಅವ್ರ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ ಈಸ್ ಸಕ್ಸಸ್. ಕ್ರಿಕೆಟರ್ ಅಷ್ಟೇ, ನಾವು ಅವರು ಸಿಕ್ಸ್ ಹೊಡಿಯೋದು ನೋಡ್ತೀವಿ, ಅವರು ಮಾತಾಡೋದು ನೋಡ್ತೀವಿ, ಅವರ ಕ್ರಿಕೆಟ್ ನೋಡ್ತೀವಿ, ಎಲ್ಲ ನೋಡ್ತೀವಿ, ಬಟ್ ಅವರೇ ಅವ್ರ ಮ್ಯಾಚ್ನ ನೋಡಿರಲ್ಲ. ಅವರು ಅವ್ರ ನೆಕ್ಸ್ಟ್ ಪಂದ್ಯಕ್ಕೆ ಅಥವಾ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗ್ತಾ ಇರ್ತಾರೆ. ದಟ್ ಈಸ್ ಸಕ್ಸಸ್. ಬಿಸ್ನೆಸ್ ಮ್ಯಾನ್ ಬಗ್ಗೆ ಮಾತಾಡ್ತಿರ್ತೀವಿ, ಅವರ ಪ್ರಾಡಕ್ಟ್ಗಳು ಚೆಕ್ ಮಾಡ್ತಿರ್ತೀವಿ ಆನ್ಲೈನಲ್ಲಿ, ಬಟ್ ಅವ್ರಿಗೆ ಟೈಮೇ ಇರಲ್ಲ ಏನು ಪ್ರಾಡಕ್ಟ್ ಅಂತ ನೋಡೋಷ್ಟು. ಅಷ್ಟು ಕಷ್ಟ ಇರುತ್ತೆ, ಅಷ್ಟು ವರ್ಕ್ ಮಾಡ್ತಾಯಿರ್ತಾರೆ, ಬಿಕಾಸ್ ಅವ್ರಿಗೆ ಗೊತ್ತು ಟೈಮ್ ವ್ಯಾಲ್ಯೂ. ಅದಕ್ಕೆ 2% ಜನ ಸಕ್ಸಸ್ ಆಗಿದ್ದಾರೆ, 2% ಜನ.
98% ಜನ ನಾವುಗಳು ಇದೀವಲ್ಲ, ನಾವು ನಮ್ಮ ಅಮೂಲ್ಯವಾದ ಸಮಯನ ಅವರು ಕೊಡ್ತಾ ಇದ್ದೀವಿ, ಅವರು ಬೆಳೀತಾ ಇದ್ದಾರೆ, ನಾವು ಬೆಳೀತಾ ಇಲ್ಲ ಜೀವನದಲ್ಲಿ, ಇದೇ ಕಾರಣ. ಸೊ ಅರ್ಥ ಮಾಡ್ಕೊಳ್ಳಿ, ನಾವು 98% ಜನಗಳು ನಮ್ಮ ಅಮೂಲ್ಯವಾದ ಸಮಯನ ಕೇವಲ 2% ಜನಗಳ ಸಕ್ಸಸ್ಗಾಗಿ ಕಳೀತಾ ಇದ್ದೀವಿ. ಸೊ ನಾವು ಯಾವಾಗ ಆ ರೀತಿ ಆಗೋದು? ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ಲ ಏನಾದರೂ ಒಂದು ಅಮೂಲ್ಯವಾದ ಟೈಮಲ್ಲಿ, ಸ್ಟಡಿ, ಏನಾದರೂ ಒಂದು ಸಕ್ಸಸ್ ಬಗ್ಗೆ, ಏನಾದರೂ ಒಂದು ಐಡಿಯಾ, ಬಿಸ್ನೆಸ್, ಏನಾದರೂ ಒಂದು ಮಾಡ್ಬೋದು. ಸೊ ದಯವಿಟ್ಟು ದೀರ್ಘವಾಗಿ ಯೋಚನೆ ಮಾಡಿ, ಇದು ಸತ್ಯ ಕೂಡ. ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಅಂದರೆ ಅವ್ರು ಯಾವತ್ತೂ ಒಂದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಒಂದೇ ಕಡೆ ಸ್ಟಿಕ್ ಥರ ಇರಲ್ಲ ಅವರು. ಅವರು ಎಲ್ಲವನ್ನು ಕೂಡ ಸಮವಾಗಿ ತಗೊತಾರೆ, ಹಾಗೆ ಅವರ ಟೈಮ್ನ ಕರೆಕ್ಟಾಗಿ ಸ್ಪೆಂಡ್ ಮಾಡ್ತಾರೆ, ಹಾಗೆ ಅದೇ ರೀತಿ ಸಕ್ಸಸ್ ಗಳಿಸ್ತಾರೆ ಕಾರಣ. ಸೊ ಚೆನ್ನಾಗಿ ಯೋಚನೆ ಮಾಡಿ, ಇದು ನಿಜವಾಗಲೂ ಸತ್ಯನ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋ ಕಾನ್ಸೆಪ್ಟನ್ನ. ಸೊ ಇದು ನನಗೂ ಕೂಡ ಅನ್ವಯಿಸುತ್ತೆ, ನಾನು ಕೂಡ ಮಿಸ್ಟೇಕ್ ಮಾಡ್ತೀನಿ, ನಾನು ಕೂಡ ಬದಲಾಗಬೇಕು. ಸೊ ಅದೇ ರೀತಿ ನೀವುಗಳು ಬದಲಾಗಬೇಕು. ಸಾಕಷ್ಟು ಜನ ಸ್ಪೆಂಡ್ ಮಾಡಿರ್ತೀರ ಕ್ರಿಕೆಟ್ ನೋಡ್ತಾ, ಮೂವಿ ನೋಡ್ತಾ. ಹಂಗಂತ ಕ್ರಿಕೆಟು ಮೂವಿ ಅಥವಾ ಎಂಟರ್ಟೈನ್ಮೆಂಟ್ ಲೈಫಲ್ಲಿ ಬೇಡವಾ, ಒಂದೇ ಥರ ಇರೋಕ್ಕಾಗುತ್ತಾ? ಖಂಡಿತ ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ. ಸೊ ನಿಮ್ಮ ಅಮೂಲ್ಯವಾದ ಸಮಯನ ನಿಮ್ಮ ಕೆಲಸಗಳಿಗೆ, ನಿಮ್ಮ ಸಕ್ಸಸ್ಗಳಿಗೆ, ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಜೀವನದ ಗುರಿಗೆ ಮುಡುಪಾಗಿಡಿ. ಅದನ್ನು ಮಾಡಿ, ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿ. ಎಲ್ಲ ಕೆಲಸನೂ ಮುಗಿಸಿ ನೀವು ಫ್ರೀ ಆಗಿರ್ತೀರಲ್ಲ 1 ನಿಮಿಷ 1/2 ಗಂಟೆ, ಅಥವಾ ಒಂದಿನ ಪೂರ್ತಿ ಫ್ರೀ ಆಗಿದ್ದರೆ ಆವಾಗ ಅದರಲ್ಲಿ ತೊಡಗಿಸ್ಕೊಳ್ಳಿ. ಎಂಟರ್ಟೈನ್ಮೆಂಟು, ಫಿಲಮ್ಮು, ಕ್ರಿಕೆಟ್ ಎಲ್ಲವನ್ನು ನೋಡಿ, ಗೇಮ್ ಆಡಿ, ಬೇಡ ಅಂತ ಹೇಳಲ್ಲ. ಬಟ್ ನಿಮ್ಮ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡ್ತಾ, ಅಥವಾ ನೀವು ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಾ ಅದನ್ನು ಬಿಟ್ಟು ಕ್ರಿಕೆಟ್ ನೋಡೋದು, ಅಥವಾ ಎಲ್ಲ ಹೋಗ್ಬೇಕಾಗಿರುತ್ತೆ ಅರ್ಜೆಂಟ್, ಯಾರನ್ನೂ ಮೀಟ್ ಮಾಡಬೇಕು ಅದನ್ನು ಬಿಟ್ಟು ಮೂವಿ ನೋಡೋದು, ಅಥವಾ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಅದನ್ನು ಬಿಟ್ಟು ಗೇಮ್ ಮಾಡೋದು. ಸೊ ಈ ಥರ ಎಷ್ಟೋ ಜನ ಮಾಡ್ತಾರೆ, ನಾನು ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಈ ಥರ ಕೆಲಸಗಳನ್ನ ಮಾಡಿದೆ, ಅವರವರ ಕ್ಷೇತ್ರದಲ್ಲಿ 2% ಜನ ಏನು ಹೇಳಿದೆ, ಇವರು ಸಕ್ಸಸ್ ಆಗಿದ್ದಾರೆ ಬಿಕಾಸ್ ಅವರ ಟೈಮ್ ವ್ಯಾಲ್ಯೂ ಅವ್ರಿಗೆ ಗೊತ್ತು, ಹಾಗಾಗಿ ಅವರು ಸಕ್ಸಸ್ ಆಗಿದ್ದಾರೆ. ಸೊ ನಾವು ಕೂಡ ನಮ್ಮ ಟೈಮ್ನ ನಮಗಾಗಿ ಕೊಡೋಣ, ಅವ್ರಿಗಲ್ಲ, ನಮಗಾಗಿ ಕೊಡಬೇಕು. ನಮ್ಮ ಜೀವನ ಚೆನ್ನಾಗಿರಬೇಕು, ನಾವು ಸಕ್ಸಸ್ ಆಗಬೇಕು. ಅಟ್ಲೀಸ್ಟ್ ಅವ್ರ ಲೆವೆಲ್ಗೆ ಹೋಗಿಲ್ಲ ಅಂದರೆ ಅವ್ರು ನೆರಳಾದರೂ ಆಗ್ತೀವಿ, ಡೆಫಿನೆಟ್ಲಿ. ಸಾಕಷ್ಟು ಜನ ಟೀಚರ್ಸ್ಗಳು ನನಗೆ ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೆಲವೊಬ್ಬರು ಯುವಕರು ನೋಡ್ತಾ ಇರ್ತೀರಾ, ಕೆಲವೊಬ್ಬರು ಮಿಡ್ಲ್ ಏಜರ್ ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಇದು. ಸೊ ಹಾಗಾಗಿ ಸಮಯ ಅನ್ನೋದು ಬಹಳ ಮುಖ್ಯ, ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಮಯನ ವೇಸ್ಟ್ ಮಾಡಬೇಡಿ. ಸೊ ಹಾಗಾಗಿ ಈಗಾಗಲೇ ಆಲ್ಮೋಸ್ಟ್ ನಾವು ಸಾಕಷ್ಟು ಮಿಸ್ಟೇಕ್ ಮಾಡಿರ್ತೀವಿ, ಇನ್ಮೇಲಾದರೂ ಅದನ್ನು ಮಾಡದೆ ನಮ್ಮ ಜೀವನದಲ್ಲಿ ನಮ್ಮ ಟೈಮ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಮುಂದೆ ಬರಬೇಕು, ಅದನ್ನು ನೋಡೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮಗೋಸ್ಕರ ಹಾಗೂ ನನಗೋಸ್ಕರ ಕೂಡ ಮಾಡಿದ್ದೀನಿ. ಹಾಗಾಗಿ ವಿಡಿಯೋ ನೋಡಿದಂಥ ಕೇಳಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.